ನಾಳೆ ಏಕಾದಶಿ, ಆಶ್ರಮದಲ್ಲಿ ನಾವು ಉಪವಾಸ ಮಾಡ್ತೀವಿ. ಈ ದಿನ ಉಪವಾಸ ಮಾಡೋದು ತುಂಬಾ ಪ್ರಯೋಜನಕಾರಿ. ದೇಹದ ಸ್ವಾಭಾವಿಕ ಆವರ್ತನಗಳನ್ನು ಗಮನಿಸಿದರೆ ಈ ಆವರ್ತಗಳ ಆಧಾರದ ಮೇಲೆ ಒಂದು ಮಂಡಲಕ್ಕೆ ಒಮ್ಮೆ, ಒಂದು ಮಂಡಲ ಅಂದರೆ 40-48 ದಿನಗಳು. ಈ 48 ದಿನಗಳಲ್ಲಿ ದೇಹಕ್ಕೆ 3 ದಿನ ಆಹಾರ ಬೇಕಾಗಲ್ಲ. ಆ ದಿನ ಯಾವುದು ಅನ್ನೋ ಅರಿವು ಇಲ್ಲದೇ ಇದ್ದರೆ ಅದಕ್ಕೆ ಅಂತ ನಮ್ಮಲ್ಲಿ ಏಕಾದಶಿನ ನಿಗದಿ ಮಾಡಿದ್ದಾರೆ. ದಟ್ ಮೀನ್ಸ್ 4 ಡೇಸ್ ಬಿಫೋರ್ ದ ಫುಲ್ ಮೂನ್, 4 ಡೇಸ್ ಬಿಫೋರ್ ದ ನ್ಯೂ ಮೂನ್ ಡೇ. ಆ ದಿನ ಏನೂ ತಿನ್ನಲ್ಲ, ಬೆಳಗ್ಗೆ ಎದ್ದು ತಿಂಡಿ ಊಟ ಏನೂ ಇಲ್ಲ, ಸೂರ್ಯಾಸ್ತ ಆದಮೇಲೆ ಒಂದು ಊಟ ಮಾಡ್ತಾರೆ. ಇದು ಜೀವ ವ್ಯವಸ್ಥೆ ತನ್ನನ್ನು ಸರಿ ಹೊಂದಿಸಿಕೊಳ್ಳಿ ಅಂತ. ಈ ರೀತಿ ವಿಶ್ರಾಂತಿ ಕೊಡೋದು ಆರೋಗ್ಯಕ್ಕೆ, ದೇಹದ ಕಾರ್ಯನಿರ್ವಹಣೆಗೆ ತುಂಬಾ ಒಳ್ಳೆಯದು. ದೇಹ ಸರಿ ಹೊಂದಿಸಿಕೊಳ್ಳೋಕ್ಕೆ ಸಮಯ ಬೇಕು. ಪ್ರತಿದಿನ ತಿಂತಾನೆ ಇದ್ರೆ ಸಾಕಷ್ಟು ಶ್ರಮ ಆಗುತ್ತೆ ದೇಹಕ್ಕೆ, ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಿ. ಇದರ ಆಧ್ಯಾತ್ಮಿಕ ಮಹತ್ವ ಏನು? ಇದು ಶುದ್ಧೀಕರಣ. ನಿಮ್ಮ ದೇಹದಲ್ಲಿ ಜೀವೋತ್ಸಾಹ ಇಲ್ಲದಿದ್ದರೆ ಆಧ್ಯಾತ್ಮಿಕವಾದದ್ದೇನನ್ನೂ ಮಾಡಬೇಕು ಅನ್ಸಲ್ಲ, ಆಲಸ್ಯದಿಂದಿರ್ತೀರಿ. ಒಬ್ಬ ಧ್ಯಾನಿಗೆ ಅತ್ಯಂತ ದೊಡ್ಡ ಶತ್ರು ಅಂದರೆ ನಿದ್ದೆ. ಕಣ್ಣು ಮುಚ್ಚಿ ಪೂರ್ತಿ ಜಾಗೃತವಾಗಿ ಕೂರೋದು ಸುಮ್ಮನೆ ಬರಲ್ಲ. ಬಹುತೇಕರಿಗೆ ಕಣ್ಣು ಮುಚ್ಚಿದ್ರೆ ನಿದ್ರೆ ಬರುತ್ತೆ. ಅದರಿಂದ ಕಣ್ಣು ಮುಚ್ಚಿಕೊಂಡು ಜಾಗೃತವಾಗಿ ಕೂರೋಕೆ ದೇಹದಲ್ಲಿ ಒಂದು ಮಟ್ಟದ ಜೀವಕಳೆ ಇರಬೇಕು. ಈ ಜೀವೋತ್ಸಾಹ ತೋರೋದಕ್ಕೆ ಹೇಗೆ ತಿನ್ನಬೇಕು, ಏನು ಮಾಡಬೇಕು, ಎಷ್ಟು ತಿನ್ನಬೇಕು ಅನ್ನೋದನ್ನೆಲ್ಲ ಗಮನಿಸಿದ್ವಿ. ಇದು ಅಧ್ಯಾತ್ಮ ಅಲ್ಲ, ಇದು ಸರಿಯಾದ ರೀತಿಯ ದೇಹನ ಒದಗಿಸೋದು. ಈ ನಿಟ್ಟಿನಲ್ಲಿ ಆಗಾಗ ಉಪವಾಸ ಮಾಡೋದು ದೇಹ ಜೀವೋತ್ಸಾಹವನ್ನು ಪುನಃ ಪಡೆಯೋಕೆ, ಆಹಾರದಿಂದ ಜಡವಾಗದೇ ಇರೋದಕ್ಕೆ ದೇಹಕ್ಕೆ ವಿಶ್ರಾಂತಿ ಕೊಡೋದು ಬಹಳ ಮುಖ್ಯ. 2 ಊಟಗಳ ನಡುವೆ ಇರಲೇಬೇಕಾದ ಅಂತರ 8 ಗಂಟೆಗಳು. ನಿಮಗೆ 8 ಗಂಟೆ ಸಾಧ್ಯ ಆಗಲ್ಲ ಅಂದರೆ ಕನಿಷ್ಠ 5 ಗಂಟೆ ಅಂತರ ಇರಬೇಕು. ತಿನ್ನೋಕ್ಕೂ ಮೊದಲು ಸ್ವಲ್ಪ ಹಸಿವಿರಬೇಕು. ಹಸಿವಾಗೋಕ್ಕೂ ಮೊದಲೇ ನೀವು ಆಹಾರ ಸೇವಿಸಿದರೆ ದೇಹ ಜಡವಾಗುತ್ತೆ, ಅದಕ್ಕೆ ಹುರುಪಿರಲ್ಲ. ಮನುಷ್ಯನ ಜೀವಕಳೆ ಬೇರೆ ಬೇರೆ ಹಂತಗಳಲ್ಲಿದೆ, ಅದಕ್ಕೆ ಅನೇಕ ಆಯಾಮಗಳಿವೆ. ಅದು ನಿಮ್ಮನ್ನು ಬೇರೆಯೇ ಆಯಾಮದ ಜೀವಂತಿಕೆಗೆ ಕರೆದೊಯ್ಯಬಹುದು. ಹಾಗಾಗಿ ದೇಹನ ಚೆನ್ನಾಗಿ ಇಟ್ಕೊಳ್ಳೋದು ಒಂದು ಮೂಲಭೂತ ಅವಶ್ಯಕತೆ. ಬೇರೆ ದಿನಗಳಲ್ಲಿ ಆಹಾರದ ಅವಶ್ಯಕತೆ ಇದ್ದಷ್ಟು ಈ ದಿನ ಇರಲ್ಲ ಅಂತ ನನಗೆ ಅನ್ನಿಸ್ತಿದೆ. ಆಹಾರ ಸೇವನೆ ಕಡಿಮೆಗೊಳಿಸೋದು ದೇಹದ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ, ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ಕೂಡ ಕೊಡುತ್ತೆ. ನಾವು 24 ಗಂಟೆ ಉಪವಾಸ ಮಾಡಿ ರಾತ್ರಿ ಉಪವಾಸ ಮುರಿಯುವಾಗ ದೇಹಕ್ಕೆ ಹಿತವಾದ ಆಹಾರ ಸೇವಿಸ್ತೀವಿ. ಗಂಜಿ, ಪಪ್ಪಾಳೆಹಣ್ಣು, ಚಟ್ನಿ ಮತ್ತು ಬೇಯಿಸಿದ ತರಕಾರಿಗಳು. ದಿನಾಲೂ ಬೆಳಗ್ಗೆ ಅಭ್ಯಾಸ ಆರಂಭಿಸುವ ಮೊದಲು ಜೇನು ಸೇರಿಸಿದ ಬೆಚ್ಚಗಿನ ನೀರಿನ ಜೊತೆ ಬೇವು ಅರಿಶಿನ ಸೇವಿಸ್ತೀವಿ. ಅದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಮತ್ತು ಯೋಗ ಸಾಧನೆಗೆ ಕೂಡ ತುಂಬ ಸಹಕಾರಿ ಅಂತ ಸದ್ಗುರು ಹೇಳ್ತಾರೆ. ನೀವು ಭೂಮಿಯಿಂದ ಪಡೆದುಕೊಳ್ಳೋ ಏನೇ ಆದರೂ ಒಂದು ಮಟ್ಟದ ಜಡತ್ವವನ್ನು ಉಂಟು ಮಾಡುತ್ತೆ ಜೀವ ವ್ಯವಸ್ಥೆಯಲ್ಲಿ. ಈಗ ಮುಖ್ಯವಾದ ವಿಷಯ ಏನೆಂದರೆ ನೀವು ಅದರ ಬಗ್ಗೆ ಪ್ರಜ್ಞಾಪೂರ್ವಕವಾಗಿದ್ದು ಜಡತ್ವವನ್ನು ಕನಿಷ್ಠ ಮಟ್ಟದಲ್ಲಿ ಇಡೋದು. ನಿಮ್ಮ ಯೋಗ ಸಾಧನೆ ಕೆಲಸ ಮಾಡ್ತಿದೆಯೋ ಇಲ್ವೋ ಅನ್ನೋದನ್ನು ಯಾವಾಗಲೂ ನೀವೆಷ್ಟು ನಿದ್ದೆ ಮಾಡ್ತೀರಿ ಮತ್ತು ಎಷ್ಟು ಚುರುಕಾಗಿದ್ದೀರಿ ಅನ್ನೋದರ ಮೇಲೆ ಅಳೀತೀವಿ. ತುಂಬ ಜಡತ್ವವನ್ನು ಉಂಟು ಮಾಡುತ್ತಿದ್ದರೆ ಖಂಡಿತವಾಗಿ ಅದರ ಬಗ್ಗೆ ಏನಾದರೂ ಮಾಡಬೇಕು. ಒಂದು ನಿರ್ದಿಷ್ಟ ಪ್ರಮಾಣದ ಶಕ್ತಿಯನ್ನು ಜೀವಕೋಶಗಳ ಹಂತಕ್ಕೆ ಇಳಿಯೋದಕ್ಕೆ ದೇಹ ಬಿಡದೇ ಇದ್ದಾಗ ಜಡತ್ವದ ಮಟ್ಟ ಜಾಸ್ತಿ ಆಗುತ್ತೆ. ಅದು ಕೋಶಗಳ ಮಟ್ಟಕ್ಕೆ ತಲುಪೋದಕ್ಕೆ ಬೇವು ಅರಿಶಿನ ಕಾಂಬಿನೇಷನ್ ಬಹಳ ಒಳ್ಳೆಯದು. ಅದು ಡೈಲೇಟರ್ ಇದ್ದ ಹಾಗೆ. ಡೈಲೇಟರ್ ಗೊತ್ತಾ? ಈಗ ನೀವು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳುವಾಗ ಕಣ್ಣು ಸರಿಯಾಗಿ ತೆರೆದುಕೊಳ್ಳದಿದ್ದರೆ ಅವರು ಡೈಲೇಟರ್ ಹಾಕ್ತಾರೆ, ನಿಮ್ಮ ಕಣ್ಣು ಹೀಗಾಗುತ್ತೆ, ಆಗ ಪರೀಕ್ಷಿಸಬಹುದು. ಅದೇ ರೀತಿ ಜೀವಶಕ್ತಿಗೆ ಇದು ಡೈಲೇಟರ್ ಇದ್ದ ಹಾಗೆ. ಇದು ದೇಹನ ಡೈಲೇಟ್ ಮಾಡುತ್ತೆ, ಅಂದರೆ ದೇಹದ ಕಣಕಣದಲ್ಲೂ ಶಕ್ತಿ ವ್ಯಾಪಿಸಿ ತುಂಬಿಕೊಳ್ಳೋ ಹಾಗೆ ಮಾಡುತ್ತೆ.
ಇದು ಮುಖ್ಯ. ಇಲ್ಲಾಂದರೆ ನೀವು ತುಂಬ ಸಾಧನೆ ಮಾಡ್ತಿದ್ರೆ ಬರೀ ಬೇವು ಅರಿಶಿಣ ತಿಂದರೆ ಸಾಕಾಗಲ್ಲ. ಇವು ದೈಹಿಕ ಬೆಂಬಲ ಅಷ್ಟೇ, ಸಾಧನೆ ಕೂಡ ಅದನ್ನು ಮಾಡುತ್ತೆ. ಬೇವು ಅರಿಶಿಣ ಒಳ್ಳೆಯ ನೆರವು, ಯಾಕಂದರೆ ಇದು ಕೋಶಗಳನ್ನು ಹೇಗೆ ಹಿಗ್ಗಿಸುತ್ತೆ ಅಂದರೆ ಶಕ್ತಿನ ಹೀರಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನೀವು ಆಸನಗಳನ್ನು ಮಾಡಿದಾಗ ದೇಹ ಒಂದು ರೀತಿಯ ಶಕ್ತಿಯಿಂದ ಗರಿಗೆದರುತ್ತೆ. ಹಾಗಾಗಿ ಬೇವು ಅರಿಶಿಣನ ಸ್ವಲ್ಪ ಜೇನು ಬೆರೆಸಿದ ನೀರಿನ ಜೊತೆ ಸೇವಿಸೋದು ಒಂದು ಒಳ್ಳೆಯ ಅಭ್ಯಾಸ, ದೇಹ ವ್ಯವಸ್ಥೆನ ಸ್ವಚ್ಛ ಮಾಡೋಕ್ಕೆ ಮತ್ತು ಹಿಗ್ಗಿಸೋಕ್ಕೆ. ನೀವಾಗ ಸಾಧನೆ ಮಾಡಿದರೆ ಒಂದೇನೆಂದರೆ ಅದು ಸ್ನಾಯುಗಳಲ್ಲಿ ಫ್ಲೆಕ್ಸಿಬಿಲಿಟಿ ತರುತ್ತೆ, ಇನ್ನೊಂದೇನೆಂದರೆ ಈ ಹಿಗ್ಗಿಸುವಿಕೆ ತಂದುಕೊಳ್ಳೋ ಫ್ಲೆಕ್ಸಿಬಿಲಿಟಿಯ ಪರಿಣಾಮವಾಗಿ ನೀವು ನಿಧಾನವಾಗಿ ನಿಮ್ಮ ದೇಹನ ಒಂದು ಶಕ್ತಿಯುತ ಸಾಧ್ಯತೆಯನ್ನಾಗಿ ಬಳಸಬಹುದು. ಸೊ ಟೇಕಿಂಗ್ ಕೇರ್ ಆಫ್ ದ ಫುಡ್ ಆ್ಯಂಡ್ ಅ ಫ್ಯೂ ಥಿಂಗ್ಸ್ ಈಸ್ ಇಂಪಾರ್ಟೆಂಟ್ ಆಸ್ ಇಂಪಾರ್ಟೆಂಟ್ ಆಸ್ ಸಾಧನ. ಆಹಾರದ ವಿಷಯದಲ್ಲಿ, ದೇಹದೊಳಗೆ ಏನು ತೆಗೆದುಕೊಳ್ಳುತ್ತಿದ್ದೀರಿ ಅನ್ನೋ ವಿಷಯದಲ್ಲಿ ಶಿಸ್ತುಬದ್ಧವಾಗಿರೋದು ಸಾಧನ ಮಾಡಿದಷ್ಟೇ ಮುಖ್ಯ. ನೀವು ಬೇವು ಅರಿಶಿಣನ ಬೆಳಗ್ಗೆ ಸೇವಿಸಿ ಸ್ವಲ್ಪ ಬೆಚ್ಚಗೆ ಏನಾದರೂ ಕುಡಿದ್ರೆ ಅದು ಹೊಟ್ಟೆಯನ್ನು ಬಹುಪಾಲು ಸ್ವಚ್ಛಗೊಳಿಸುತ್ತೆ. ಹೊಟ್ಟೆಯಲ್ಲಿ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳಿದ್ದರೆ ಹೊರಟು ಹೋಗುತ್ತೆ, ಮತ್ತಿದು ಕ್ಯಾನ್ಸರ್ ಸೆಲ್ಸನ್ನು ಕೂಡ ಕೊಲ್ಲುತ್ತೆ. ಕ್ಯಾನ್ಸರಸ್ ಸೆಲ್ಸ್ ಅಂದಾಗ ನಿಮಗೆ ಕ್ಯಾನ್ಸರ್ ರೋಗ ಇದೆ ಅಂತ ಡಯಾಗ್ನೋಸ್ ಮಾಡಿದ್ದಾರೆ ಅಂತ ಅಲ್ಲ. ಎಲ್ಲರ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಇವೆ. ಇವುಗಳ ಪ್ರಮಾಣ ಒಂದು ನಿರ್ದಿಷ್ಟ ಪ್ರತಿಶತ ದಾಟಿದರೆ ಮಾತ್ರ ಅದು ಕಾಯಿಲೆ ಆಗುತ್ತೆ. ಇಲ್ಲಾಂದರೆ ಎಲ್ಲರ ದೇಹದಲ್ಲೂ ಕ್ಯಾನ್ಸರಸ್ ಸೆಲ್ಗಳಿವೆ. ಅವು ಎಷ್ಟಿವೆ ಅನ್ನೋದು ಅನೇಕ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ನಾವೀಗ ತಾನೇ ನಮ್ಮ ಅಭ್ಯಾಸಗಳನ್ನು ಮುಗಿಸಿ ಊಟಕ್ಕೆ ಹೊರಟಿದ್ದೀವಿ. ನಾವು ಚಕ್ಕಳ ಮಕ್ಕಳ ಹಾಕಿ ಕೂತು ಕೈಯನ್ನೇ ಬಳಸಿ ಊಟ ಮಾಡ್ತೀವಿ. ಕೈಯನ್ನು ಬಳಸಿ ತಿನ್ನೋದ್ರಿಂದ ಆಹಾರ ಬಾಯೊಳಗೆ ಹೋಗೋ ಮೊದಲೇ ಅದರ ಜೊತೆ ನಮ್ಮ ಸಂಪರ್ಕ ಏರ್ಪಡುತ್ತೆ. ಅಲ್ಲದೆ ನಾವು ಹಾಲ್ನಲ್ಲಿ ಮೌನವಾಗಿದ್ದುಕೊಂಡು ಊಟ ಮಾಡ್ತೀವಿ, ಅದು ಇನ್ನಷ್ಟು ಪ್ರಜ್ಞಾಪೂರ್ವಕವಾಗಿರೋಕೆ ಸಹಾಯ ಮಾಡುತ್ತೆ. ಇದರಿಂದ ತಿನ್ನುವಾಗ ನನ್ನ ದೇಹ ಹೇಗಿರುತ್ತೆ ಅನ್ನೋದು ಅರಿವಿಗೆ ಬರುತ್ತೆ. ಮನೇಲಿರುವಾಗ ಟಿವಿ ನೋಡ್ತಾ ಚಿಪ್ಸ್ ತಿಂತಿದ್ದೆ, ಅದು ಹೇಗೆ ಖಾಲಿ ಆಗ್ತಿತ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಪ್ರಜ್ಞಾಪೂರ್ವಕವಾಗಿ ತಿನ್ನುವಾಗ ದೇಹದ ಸಂವೇದನೆಗಳನ್ನು ಚೆನ್ನಾಗಿ ಅರಿತುಕೊಳ್ಳಬಹುದು ಮತ್ತು ಯಾವಾಗ ನಿಲ್ಲಿಸಬೇಕು ಅನ್ನೋದು ಗೊತ್ತಿರುತ್ತೆ. ಆಶ್ರಮದಲ್ಲಿ ದಿನಕ್ಕೆರಡು ಊಟ ಅಷ್ಟೇ, ಇದಕ್ಕೆ ಹೊಂದಿಕೊಂಡ ಮೇಲೆ ನನ್ನ ಯೋಗಾಭ್ಯಾಸ ಚೆನ್ನಾಗಿ ಆಗ್ತಿದೆ, ನಿದ್ದೆಯ ಅವಧಿ ಕೂಡ ಕಮ್ಮಿಯಾಗಿದೆ. ಎರಡು ಊಟಗಳ ಮಧ್ಯೆ ಕನಿಷ್ಠ 8 ಗಂಟೆ ಅಂತರ ಇರಬೇಕು ಅಂತ ಸದ್ಗುರು ಹೇಳ್ತಾರೆ, ಅದು ಕೆಲಸ ಮಾಡ್ತಿರೋದನ್ನ ನೋಡ್ತಿದ್ದೀನಿ. ಊಟಗಳ ನಡುವೆ ಅಂತರ ಇದ್ದಾಗ, ಎರಡು ಊಟಗಳ ನಡುವೆ ಮಧ್ಯೆ ಏನೂ ತಿನ್ನದೆ 6-8 ಗಂಟೆಗಳ ಅಂತರ ಇದ್ದರೆ ನಿಮ್ಮ ಬಹುತೇಕ ಕ್ಯಾನ್ಸರಸ್ ಸೆಲ್ಸು ಸತ್ತೋಗುತ್ತವೆ. ಆದರೆ ಕೆಲವೊಂದು ಅದಕ್ಕೂ ಬಗ್ಗಲ್ಲ, ಅದಕ್ಕಾಗಿಯೇ ತಿಂಗಳಲ್ಲಿ 2 ಬಾರಿ ಏಕಾದಶಿ ಮಾಡೋದು. ಸಿಕ್ಕಾಪಟ್ಟೆ ಸಂಶೋಧನೆ ಮಾಡಿದ ನಂತರ ಈಗ ಅವರು ಇದನ್ನೇ ಹೇಳ್ತಿದ್ದಾರೆ. ನೀವು ಒಂದಿಷ್ಟು ಅವಧಿಯವರೆಗೆ ಉಪವಾಸ ಮಾಡಿದರೆ, ಉಪವಾಸ ಅಂದರೆ 8-15 ದಿನ ಮಾಡಿ ನಿಮ್ಮನ್ನು ಕೊಂದುಕೊಳ್ಳೋದಲ್ಲ, ಇಲ್ಲ. ನೀವು ಇವತ್ತು ಸಂಜೆ ಊಟ ಮಾಡಿದ ಮೇಲೆ ಮುಂದಿನ ಊಟ ನಾಳೆ ಸಂಜೆನೇ, ನೀವು ಇಷ್ಟು ಅಂತರ ಕೊಟ್ಟರೆ ಬಹುತೇಕ ಕ್ಯಾನ್ಸರಸ್ ಸೆಲ್ಸ್ ಸಾಯ್ತವೆ. ಎಲ್ಲವೂ ಹೋಗುತ್ತಾ? ಇಲ್ಲ, ಕೆಲವೊಂದಿಷ್ಟು ತಪ್ಪಿಸಿಕೊಳ್ಳುತ್ತವೆ. ಆದರೆ ಅವು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಒಂದು ಜಾಗದಲ್ಲಿ ಒಟ್ಟುಗೂಡಿ ಕಾಯಿಲೆ ಆಗೋಕೆ ಸಾಧ್ಯ ಆಗಲ್ಲ. ಇದು ಕೇವಲ ಎಷ್ಟು ಸಲ ಆಹಾರ ಸೇವಿಸ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲ, ಆಹಾರದ ತಂಪು ಮತ್ತು ಗುಣಪಡಿಸೋ ಗುಣ ಕೂಡ ಮುಖ್ಯ. ಅದು ಹವಾಮಾನಕ್ಕೆ ತಕ್ಕನಾಗಿ ಬದಲಾಗುತ್ತೆ. ಸಮತೋಲನ ಉಂಟು ಮಾಡೋಕ್ಕೆ ಎಲ್ಲವನ್ನ ಒಟ್ಟು ಸೇರಿಸಬೇಕು. ತರಬೇತಿಯ ನಡುವೆ ಮಧ್ಯಾಹ್ನ ನಾವು ಸೂಪ್ನ ಸೇವಿಸ್ತೀವಿ. ಮಧ್ಯಾಹ್ನ ನಿಮಗೆ ಕುಡಿಯೋದಕ್ಕೆ, ಈ ಕಡೆ ಅದಕ್ಕೆ ನಾವು ಹುರುಳಿ ಅಂತೀವಿ. ಇಂಗ್ಲಿಷರು ಇಲ್ಲಿಗೆ ಬಂದು ಅದಕ್ಕೆ ಹಾರ್ಸ್ ಗ್ರಾಮ್ ಅಂದರು. ಇಲ್ಲಿ ಮಧ್ಯಾಹ್ನ ನಿಮಗೆ ಹುರುಳಿ ಸೂಪ್ ಕೊಡ್ತಾರೆ. ನೀವು ಕುಡಿತಿರೋದು ಹುರುಳಿ ಸೂಪ್. ಈ ಹುರುಳಿಕಾಳು ಅನ್ನೋದು
ಭೂಮಿ ಮೇಲೆ ಸಿಗೋ ಕಾಳುಗಳಲ್ಲೇ ಅತ್ಯಂತ ಹೆಚ್ಚು ಪ್ರೋಟೀನ್ಯುಕ್ತವಾದದ್ದು. ಅದು ಅತ್ಯಂತ ಶಕ್ತಿಶಾಲಿ ಆಹಾರ ಆಗಿದ್ದರಿಂದ ರೇಸ್ ಕುದುರೆಗಳಿಗೆ ಇದನ್ನು ತಿನ್ನಿಸ್ತಾರೆ. ಹಾಗಾಗಿ ಇವತ್ತು ಅದಕ್ಕೆ ಹಾರ್ಸ್ ಗ್ರಾಮ್ ಅಂತಾರೆ. ಇದು ದೇಹದಲ್ಲಿ ಉಷ್ಣವನ್ನು ಹೆಚ್ಚಿಸುತ್ತೆ. ನನ್ನ ಅನುಭವ ಹೇಳಬೇಕಂದ್ರೆ, ಈ ತರಬೇತಿಯ ಸಮಯದಲ್ಲಿ ಶೀತ ಜ್ವರ ಅಂತ ಯಾವುದೇ ಕಾಯಿಲೆ ಬರಲಿಲ್ಲ. ನನ್ನ ದೇಹಕ್ಕೆ ಏನ್ ಬೇಕು ಅನ್ನೋದು ಗೊತ್ತಾಗ್ತಿದೆ. ನಾನು ಎಷ್ಟು ಶಕ್ತಿಯನ್ನ ವ್ಯಯಿಸಿದೀನಿ ಅನ್ನೋದ್ರ ಮೇಲೆ ಕೆಲವೊಮ್ಮೆ ಹಸಿ ಆಹಾರನೇ ಹೆಚ್ಚು ತಿನ್ಬೇಕು ಅನ್ಸುತ್ತೆ. ಪ್ರಜ್ಞಾಪೂರ್ವಕವಾಗಿ ತಿಂತಾ ಇರೋದ್ರಿಂದ ಇವೆಲ್ಲ ಗೊತ್ತಾಗ್ತಿವೆ. ನಾನು ಯಾವತ್ತೂ ತಿನ್ನೋದನ್ನ ಇಷ್ಟು ಎಂಜಾಯ್ ಮಾಡಿರಲಿಲ್ಲ. ಇದು ವಿಭಿನ್ನವಾದ ಆಹಾರ ಕ್ರಮ.